ಯಾರು ಜಿಂಗಿದು ನೋಡೋಣ, ವಿಚಾರಿಸೋಣ. ಆ ಥರ ಏನಾದರೂ ಮಾಡ್ತಾ ಅಂತ ಚೆಕಪ್ ಮಾಡೋಣ ಅಂತ. ಎಷ್ಟೋ ಜನ ನಾನೇ ಸಸ್ಪೆಂಡ್ ಮಾಡಿದ್ದೀನಿ, ನಾವು ಬಂದ ಮೇಲೆ ಸಸ್ಪೆಂಡ್ ಮಾಡಿದ್ದೀವಿ. ಸೊ ಕ್ರಮಗಳು ತಗೊಳ್ತೀವಿ. ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ. ಗೌಡ್ರಿ, ನಾವು ಮೊನ್ನೆ ಡಾಕ್ಟರ್ ಜಗದೀಶ್ ಜಿಂಗೆ ಬಗ್ಗೆ ಆಹಾರ ಸುರಕ್ಷತಾ ಅಧಿಕಾರಿ ಅಂಕಿತ ಅಧಿಕಾರಿ ಬೆಳಗಾವಿ ಡಾಕ್ಟರ್ ಮ್ಯಾಗ ಒಂದು ಎಪಿಸೋಡ್ ಮಾಡಿದ ಮ್ಯಾಗ ಭಾಳಷ್ಟು ಅಧಿಕಾರಿ ವರ್ಗ ಬೆಚ್ಚಿ ಬಿದ್ದ ಕರೆಸ್ಪಾಂಡೆನ್ಸ್ಗಳೆಲ್ಲ ಆಗಿದಾವೆ. ವೈನಿ ಮ್ಯಾಗ ಬಂದ ಮ್ಯಾಗ ಆಮ್ಯಾಗ ಡಿ ಎಚ್ ಓ ಆಯ್ತು, ಹೆಲ್ತ್ ಮಿನಿಸ್ಟರ್ ಮಾನ್ಯ ದಿನೇಶ್ ಗುಂಡೂರಾವ್ ಬೆಳಗಾವಿ ಬಂದಾಗ ಪತ್ರಕರ್ತರು ಕೇಳಿದಾಗೂ ದಾಖಲೆ ಇದ್ರೆ ಕೊಡ್ರಿ ನನಗೆ ಅಂತೇಳಿ ದಿನೇಶ್ ಗುಂಡೂರಾವ್ರವ್ರು ಹೇಳಿದ್ದಾರೆ. ಆಮ್ಯಾಗ ಜಿಲ್ಲಾಧಿಕಾರಿಯವರು ಮಾನ್ಯ ಡಿ ಎಚ್ ಓ ಆಫೀಸ್ನಾಗ ಶರೀಕ್ ಕುಡ್ದವ್ರನ್ನ ಸಸ್ಪೆಂಡ್ ಮಾಡಿದ್ದನ್ನು ಭಾಳಷ್ಟು ಜನ ಜಿಲ್ಲಾಧಿಕಾರಿಯವ್ರ ಮ್ಯಾಗೂ ಭರವಸೆ ಇಟ್ಟಿದ್ದಾರೆ. ಈಗ ಡಾಕ್ಟರ್ ಜಗದೀಶ್ ಜಿಂಗೆ ತಾಲೂಕಾ ಹೆಲ್ತ್ ಆಫೀಸರ್ ಗೋಕಾಕ್ ಇದ್ದಾಗಿಂದ ಈ ಕೆ ಪಿ ಎಮ್ ಆ್ಯಕ್ಟ್ ಅಂದ್ರೆ ಆ ತಾಲೂಕಿನೊಳಗೆ ಯಾರ ದವಾಖಾನೆ ಪ್ರಾರಂಭ ಮಾಡಬೇಕಾದ್ರೆ ಇವರ ಪರ್ಮಿಷನ್ ಕೊಡಬೇಕು. ಅಲ್ಲಿ ಡಯಾಗ್ನೋಸ್ಟಿಕ್ ಸೆಂಟರ್ ಆಗಲಿ, ಬ್ಲಡ್ ಟೆಸ್ಟ್ ಆಗಲಿ, ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟದನ್ನ ಚೆಕ್ ಮಾಡಬೇಕು. ಇವರು ತಾಲೂಕಾದಾಗ ಚೆಕ್ ಮಾಡಬೇಕು. ಆವಾಗ ಇವರ ತಾಲೂಕಾ ಆರೋಗ್ಯ ಅಧಿಕಾರಿ ಇದ್ದಾಗನ ಅಲ್ಲಿ ದವಾಖಾನೆ ತೆಗೆದ್ದಾರಂತೇಳಿ ಅಲ್ಲಿಯ ತಾಲೂಕಾ ಆರೋಗ್ಯ ಅಧಿಕಾರಿ ಒಂದು ರಿಪೋರ್ಟ ಕೊಟ್ಟಿದ್ದಾರೆ. ಈಗ ಆ ರಿಪೋರ್ಟ್ದಾಗ ಏನೈತಂದ್ರೆ ಎಲ್ಲ ರೆಫರೆನ್ಸ್ಗಳದಾವು. ಮೇಲ್ಕಾಣಿಸಿದ ವಿಷಯ ಹಾಗೂ ಉಲ್ಲೇಖದ ಅನ್ವಯ ಸುದ್ದಿವಾಣಿಯಲ್ಲಿ ಬಿತ್ತರಗೊಂಡ ಡಾಕ್ಟರ್ ಜಗದೀಶ್ ಜಿಂಗಿ ಅವರು ಖಾಸಗಿ ಆಸ್ಪತ್ರೆ ನಡೆಸುವ ಕುರಿತಾಗಿ ವಾಹಿನಿಗಳ ಪ್ರಸಾರಗೊಂಡ ಕಾರಣ ನಾವು ಸ್ಥಳೀಯವಾಗಿ ದಿನಾಂಕ 9/10/2020 ಭೇಟಿ ನೀಡಿ ಪರಿಶೀಲಿಸಲಾಗಿ ಈ ಕೆಳಕಂಡ ಅಂಶಗಳು ಕಂಡು ಬಂದಿರುತ್ತವೆ. ಒಳ್ಳೆಯದು, ಆಸ್ಪತ್ರೆಯ ಸ್ಥಳ ಪರಿಶೀಲಿಸಲಾಗಿ ಸ್ಪರ್ಶ ಕ್ಲಿನಿಕ್ ಮಟನ್ ಮಾರ್ಕೆಟ್ ರೋಡ್ ಡಾಕ್ಟರ್ ಜಮಾದಾರ್ ಆಸ್ಪತ್ರೆ ಎದುರಿಗೆ ಗೋಕಾಕದಲ್ಲಿ ಸದರಿ ಆಸ್ಪತ್ರೆ ಕಾರ್ಯನಿರ್ವಹಿಸುತ್ತಿದ್ದು ಎಂದು ಸ್ಥಳೀಯರು ಮೌಖಿಕವಾಗಿ ತಿಳಿಸಿರುತ್ತಾರೆ. ಎರಡನೇದು, ಸದರಿ ಆಸ್ಪತ್ರೆ ಕಟ್ಟಡ ಮಾಂತೇಶ್ ಪ್ರಹ್ಲಾದ್ ಬೆಡ್ಗೇರ್ ಅವರ ಸ್ವಂತ ಒಡೆತನದಲ್ಲಿ ಇರುತ್ತದೆ. ಮೂರನೇದು, ಸ್ಥಳೀಯರು ಅಥವಾ ಮತ್ತು ಮೆಡಿಕಲ್ ಶಾಪ್ದವರನ್ನು ವಿಚಾರಿಸಲಾಗಿ ಡಾಕ್ಟರ್ ಜಗದೀಶ್ ಜಂಗಿ ವೈದ್ಯರು ಅವರು ಜೊತೆ ಡಾಕ್ಟರ್ ಶ್ವೇತಾ ದೊಡ್ಮನಿ ಪಾಟೀಲ್ ಆರ್ ಬಿ ಕೆ ಎಸ್ ವೈದ್ಯರು ಗೋಕಾಕ್ ಇವರು ಸಹ ಕಾರ್ಯ ಅಂದ್ರೆ ನಿರ್ವಹಿಸಿದ್ರೆ ಸ್ಥಳೀಯರು ಮತ್ತು ಮೆಡಿಕಲ್ ಶಾಪ್ದವರು ಮೌಖಿಕವಾಗಿ ತಿಳಿಸಿರುತ್ತಾರೆ ಅಂತ. ಫುಡ್ ಇನ್ಸ್ಪೆಕ್ಟರ್ ಅವರ ಬಂದ ದವಾಖಾನೆ ದವಾಖಾನೆ ಇದ್ದಾಗ ಬೇರೆ ರೀ, ಮೊದಲು ಸರ್ಕಾರ ದವಾಖಾನೆ ಇದ್ದರು ಅವರು ಬಂದ ಟೈಮ್ ಮುಗಿಸ್ಕೊಳಿಗೆ ಸರ್ಕಾರಿ ಡ್ಯೂಟಿ ಮುಗಿಸ್ಬಂದ ಟೈಮ್ ನೋಡ್ತಿದ್ರು ಅವರು. ಈಗ ಹಂಗಾಗಿಲ್ಲ, ಏನ್ ಮಾಡ್ಯಾರು ಸರ್ಕಾರ ದವಾಖಾನೆಯಿಂದ ಪ್ರಮೋಷನ್ ಆಗಿ ಫುಡ್ ಇನ್ಸ್ಪೆಕ್ಟರ್ ಆಗ್ಯಾರ ಬೋರ್ಡ್ ಆಗಿಲ್ಲೊಂದೇ ತಗೊಂಡೆ ಎಲ್ಲ ತೆಗೆದಿರ್ತಾರ ಅಕಸ್ಮಾತ್ ಅವ್ರನ್ನ ಪಾಟೀಲ್ ಮೇಡಮ್ ಔಷಧ ಅಂಗಡಿ ನೋಡ್ರಿ ಅಶ್ವಿನಿ ಜಿಂಗಿಸರ್ ಏನೇನು ಬರಂಗಿಲ್ಲ ಅಂತ ಒಂದು 2 ವರ್ಷ ಆತಲ್ರಿ ಪಾಪ ಮಾಡಾಕತ್ತಿದ್ದವ್ರು. ಈಗ ಸರ್ಕಾರ ದವಾಖಾನೆ ಇದ್ದ ಮಾಡ್ತಿದ್ರು ಅವ್ರು, ಆಮೇಲೆ ಫುಡ್ ಇನ್ಸ್ಪೆಕ್ಟರ್ ಆದವರು ಬರ್ತಿದ್ರು ಅವ್ರು. ಈ ಗೌರ್ಮೆಂಟ್ ಗೌರ್ಮೆಂಟ್ ಗಾಡಿ ತಂದು ದವಾಖಾನೆ ಹಿಂಗೇನೋ ಒಟ್ಟು ಮಾಡಿದಾರೆ. ಗೌರ್ಮೆಂಟ್ ಗಾಡಿ ತರ್ತಾರೆ ಅವ್ರು, ಗೌರ್ಮೆಂಟ್ ಫುಡ್ ಇನ್ಸ್ಪೆಕ್ಟರ್ ಅಂದ್ರೆ ಗೌರ್ಮೆಂಟ್ ಅಲ್ಲ ಗೌರ್ಮೆಂಟ್ ಗಾಡಿ ತರ್ತಾರೆ ಅವ್ರು. ಬಂದ್ರೆ ಟೈಮ್ ಬರ್ತಿದ್ರು ಶನಿವಾರ ಮಂಗಳವಾರ, ಶನಿವಾರ ಮಂಗಳ 2 ದಿವಸ ಬರ್ತಿದ್ರು. ಮೂರು ಮಂದಿ ಡಾಕ್ಟರ್ ಇದ್ರು, ಮೂರು ಮಂದಿ ಒಳಗೆ ಒಬ್ರು ಬಿಟ್ಟರು ಪಾಟೀಲ ಇವರು ಇದು ಮಾಡಿ ಯಾಕಂದ್ರೆ ಅವ್ರು ಏನಾಗಿತ್ತು ಫುಡ್ ಇನ್ಸ್ಪೆಕ್ಟರ್ ಆಗಿಯೂ ದವಾಖಾನೆ ಬರ್ತಾರೆ. 2 ತಿಂಗಳ ಮುಂದೆ ಶಾಂಪು ಇಟ್ಟಿರ್ತಾರೆ ಇವರು. ಆಯುರ್ವೇದಿಕ್ ಡಾಕ್ಟರ್ ಇವರು, ಆರ್ ಬಿ ಕೆ ಎಸ್. ಈ ಮೊದಲು ಪಾಟೀಲ್ ಬಿಲ್ಡಿಂಗ್ 4/1 ಅಂದರೆ ಇದು ಕರೋನಾಕ್ಕಿಂತ ಮೊದಲ
ಸ್ಪರ್ಶ ಕ್ಲಿನಿಕ್ ಆಸ್ಪತ್ರೆಯನ್ನು ಸದರಿ ಡಾಕ್ಟರ್ ಜಗದೀಶ್ ಜಿಂಗೆ ಮತ್ತು ಡಾಕ್ಟರ್ ಶ್ವೇತಾ ದೊಡ್ಡಮನಿ ಪಾಟೀಲ್ ಹಾಗೂ ಡಾಕ್ಟರ್ ಮಮತಾ ಹಡಗಿನಾಳ್ ಆರ್ಬಿ ಬಿಎಸ್ಕೆ ವೈದ್ಯರು ಅಂದ್ರೆ ಬಿಎಚ್ಎಂಎಸ್ ಡಾಕ್ಟರ್ಗಳು ಸದರಿ ಆಸ್ಪತ್ರೆ ನಡೆಸುತ್ತಿದ್ದರೆಂದು ಸ್ಥಳೀಯರು ಮೌಖಿಕವಾಗಿ ತಿಳಿಸಿರುತ್ತಾರೆ. ತದನಂತರ ಸ್ಪರ್ಶ ಕ್ಲಿನಿಕ್ ಆಸ್ಪತ್ರೆ ಸ್ಥಳಾಂತರಗೊಂಡು ಮಟನ್ ಮಾರ್ಕೆಟ್ ರೋಡ್ ಜಮಾದಾರ್ ಆಸ್ಪತ್ರೆ ಎದುರಿಗೆ ಜಗದೀಶ್ ಸಿಂಗೆ ಡಾಕ್ಟರ್ ಶ್ವೇತಾ ದೊಡ್ಡಮನಿ ಪಾಟೀಲ್ ಆರ್ಬಿ ಕೆ ಎಸ್ ವೈದ್ಯರು ಗೋಕಾಕ್ದಲ್ಲಿ ಸದರಿ ಆಸ್ಪತ್ರೆ ನಡೆಸಿಕೊಂಡು ಹೋಗುತ್ತಿದ್ದಾರೆ. ಮೇಲ್ನೋಟಕ್ಕೆ ಕಂಡು ಬರುತ್ತದೆ ಅಂತಾರೆ ಅವರು. ವಾಹಿನಿಗಳಲ್ಲಿ ಆಸ್ಪತ್ರೆಯನ್ನು ಮತ್ತೊಂದು ಕಡಿಕ ವಾಹಿನಿಯಲ್ಲಿ ಸುದ್ದಿ ಪ್ರಕಟವಾದ ನಂತರ ಆಸ್ಪತ್ರೆಯನ್ನು ರಂದು ಮುಚ್ಚಲಾಗಿದೆ ಮತ್ತು ಆಸ್ಪತ್ರೆ ನಾಮಫಲಕ ತೆಗೆಯಲಾಗಿದೆ ಅಂತೇಳಿ ಗೋಕಾಕ್ ತಾಲೂಕಾ ಅಧಿಕಾರಿಗಳು ಒಂದು ವರದಿಯನ್ನು ಜಿಲ್ಲಾಧಿಕಾರಿಗೆ ಕೊಡ್ತಾರೆ. ನಮ್ದೇನ ಅಂದ್ರೆ ಇಲ್ಲಿ ಡಾಕ್ಟರ್ ಜಿಂಗಿ ಅವರ ಬೇಲಿನ ಎದ್ದ ಹೊಲ ಮೇದಂಗ್ ಈ ತಾಲೂಕಿನೊಳಗೆ ಪರ್ಮಿಷನ್ ಇಲ್ಲದ ತನ್ನ ಆಸ್ಪತ್ರೆ ಅದು ಆಯುರ್ವೇದಿಕ್ ಇಬ್ಬರನ್ನ ನರ್ಸ್ಗಳನ್ನ ಇಟ್ಕೊಂಡು ದವಾಖಾನೆ ನಡೆಸ್ತಿದ್ರು ಅಂತ ಕ್ಲಿಯರ್ ಕಟ್ ಆಗಿ ಒಂದು ವರದಿಯನ್ನು ಕುಟುಂಬ ಕಲ್ಯಾಣ ಇವರು ಡಿ ಎಚ್ ಅವರಿಗೆ ಅವ್ರು ಕೊಟ್ಟಿದ್ದಾರೆ. ನಾನು ಮಾನ್ಯ ಜಿಲ್ಲಾಧಿಕಾರಿ ಮತ್ತು ಆರೋಗ್ಯ ಮಂತ್ರಿಗಳನ್ನು ಕೇಳ್ತಾನೆ, ಇಷ್ಟು ಕೊಟ್ಟ ಮ್ಯಾಗ ನೀವು ಇವತ್ತು ಜಿಂಗಿಯವರಲ್ಲಿ ಇಲ್ಲಿ ಈ ಅಂಕಿತ ಅಧಿಕಾರಿ ಇದ್ದಾಗ ಈ ಫುಡ್ ಅಧಿಕಾರಿ ಇದ್ದಾಗ ಈ ದವಾಖಾನೆಗಳಿಗೆ ಆಗಲಿ ಅಥವಾ ಇಲ್ಲಿಯ ಹೋಟೆಲ್ಗಳಿಗೆ ಆಗಲಿ ಕಿರಾಣಿ ಅಂಗಡಿಗೆ ಆಹಾರ ಸುರಕ್ಷತೆ ಬಗ್ಗೆ ಇವರು ಎಚ್ಚರ ವಹಿಸ್ಬೇಕು. ಇವ್ರು ಏನೇನು ವಹಿಸಿದಾರು, ಏನು ಮಾಡಿರು ಈ ಜಿಲ್ಲೆಯೊಳಗೆ, ಇವ್ರು ಬರೀ ಇದನ್ನು ಮಾಡಿರಿನ, ಎಲ್ಲೆಲ್ಲಿ ವಿಸಿಟ್ ಮಾಡಿರು, ಯಾರ್ಯಾರು ದಂಡ ಹಾಕಿರು, ಯಾರ್ಯಾರಿಗೆ ಏನು ಮಾಡಿದಾರೆ ಅನ್ನೋದು ನಾವು ಪರಿಶೀಲನೆ ಮಾಡಬೇಕಾಗ್ತೈತಿ. ಒಳ್ಳೆಯದಾಗಿ ಇನ್ನು ಸರ್ಕಾರಿ ಒಂದು ವಾಹನವನ್ನು ಬೆಳಗಾವಿಯಿಂದ ಗೋಕಾಕ್ ಎಪ್ಪತ್ತೆಂಬತ್ತು ಕಿಲೋಮೀಟ್ರ್ ವಾರದಾಗ ಮೂರು ಸಲ ಹೋಗ್ತಿದ್ರು ಇವ್ರು ಇಲ್ಲಿಂದ. ಇದಕ್ಕೆ ಮಾನ್ಯ ಜಿಲ್ಲಾಧಿಕಾರಿ ಅವ್ರ ಪರ್ಮಿಷನ್ ತೊಗೊಂಡಿದ್ರು ಅಥವಾ ಡಿ ಎಚ್ ಅವ್ರು ತೊಗೊಂಡಿದ್ರು ಅಥವಾ ಎ ಡಿ ಸಿ ಅವ್ರು ತೊಗೊಂಡಿದ್ರು ಅಥವಾ ಲಾಗ್ ಬುಕ್ದಾಗ ಏನೇನು ಮಾಡಿದ್ದಾರೆ ಅನ್ನೋದನ್ನು ಪರಿಶೀಲನೆ ಮಾಡಬೇಕಾಗ್ತೈತೆ. ನಾವು ಮಾನ್ಯ ಜಿಲ್ಲಾಧಿಕಾರಿಗಳೇ, ಜಗದೀಶ್ ಜಿಂಗೆ ಈ ಕೆ ಪಿ ಎಮ್ ಆ್ಯಕ್ಟ್ ಪ್ರಕಾರ ಅವ್ನು ನೋಂದಣಿ ಮಾಡ್ದನ್ನ ಅಲ್ಲಿ ಆಸ್ಪತ್ರೆ ನಡೆಸಿದ್ದಂತೂ ಈಗ ಜಗಜ್ಜಾಹಿರಾಗೈತೆ. ಆಮೇಲೆ ಈ ಲಾಗ್ ಬುಕ್ ತಿದ್ದಿ ಅದನ್ನು ಏನೇನು ಮಾಡಿದಾನೆ ಅನ್ನೋದು ನಮಗೆ ಗೊತ್ತೈತೆ. ಆಮ್ಯಾಗ ಇದು ಈ ದವಾಖಾನೆ ಇದು ವಾಹಿನಿ ಒಳಗೆ ಬರ್ಗುಡ್ದ ಈ ಒಂದು ಆ ದವಾಖಾನೆ ಸ್ಪರ್ಶ ದವಾಖಾನೆ ಬೋರ್ಡ್ ಕಿತ್ಕೊಂಡು ಹೋದದ್ದನ್ನು ತಮಗೆಲ್ಲ ಈಗ ದಾಖಲೆ ಕೊಡತ್ತೇವೆ. ಒಬ್ಬ ಅಧಿಕಾರಿ ಸಾಕ್ಷಿ ನಾಶ ಮಾಡಿದ್ದಕ್ಕೆ ಅವನಿಗೇನು ನೀವು ಪನಿಷ್ಮೆಂಟ್ ಕೊಡ್ತೀರಿ? ದಾಖಲೆ ತಿದ್ದಿದ್ದಕ್ಕೆ ಇನ್ನೂ ಏನೇನು ತಿದ್ದಿದ ನೋಡ್ಬೇಕು, ಅವನು ಲಾಗ್ ಬುಕ್ ನೋಡಬೇಕು, ಯಾರ್ಯಾರಿಗೆ ಬೋಗಸ್ ದವಾಖಾನೆ ತೆಗಿಯಾಕೆ ಕೊಟ್ಟಿದ್ದಾನು. ಒಬ್ಬ ಸರ್ಕಾರಿ ಅಧಿಕಾರಿ ಅಧಿಕಾರದಾಗಿದ್ದಾಗ ಸರ್ಕಾರಿ ನೌಕರನಾಗಿ ಇವನ್ನೆಲ್ಲ ಮಾಡಕ್ಕೆ ಬರ್ತೈತೇನ? ಇದ್ರ ಬಗ್ಗೆ ಕೂಡಲೇ ಒಂದು ಚೌಕಾಸಿ ಎನ್ಕ್ವೈರಿ ಒಬ್ಬ ಒಳ್ಳೆ ಪ್ರಾಮಾಣಿಕ ಅಧಿಕಾರಿಯಿಂದ ತಾವು ಮಾಡಿಸ್ಬೇಕಂತ. ಈಗ ಒಟ್ಟಾರೆ ಇದನ್ನೆಲ್ಲ ನೋಡಿದ್ರೆ ಜಗದೀಶ್ ಜಿಂಗೆ ಅವರ ಈ ಒಂದು ತಾವ ಅದಕ್ಕೆ ಅಧಿಕಾರಿ ಇದ್ದಾಗ ತಗೊಳ್ಳಿಲ್ಲ, ಮತ್ತು ಇಲ್ಲಿ ಒಂದು ದವಾಖಾನೆ ಚಾಲೋ ಮಾಡಿ ಅದು ಆಯುರ್ವೇದಿಕ್ ಇದ್ದವ್ರನ್ನ ಇಬ್ಬರನ್ನ ನರ್ಸ್ಗಳನ್ನ ಇಟ್ಕೊಂಡು ನಡೆಸ್ತಿದ್ರು ಅಂತ ಅಧಿಕೃತವಾಗಿ ತಾಲೂಕಾ ಆರೋಗ್ಯ ಅಧಿಕಾರಿ ಕೊಟ್ಟಿದ್ದಾರೆ. ಇದ್ರ ಮ್ಯಾಗ ನೀವು ಜಿಲ್ಲಾಧಿಕಾರಿ ಮತ್ತು ಈ ನಮ್ಮ ಹೆಲ್ತ್ ಮಿನಿಸ್ಟರ್ ದಿನೇಶ್ ಗುಂಡೂರಾವ್ ಅವರು ಏನು ಕ್ರಮ ತಗೋತೀರಿ? ಯಾಕಂದ್ರೆ ಒಟ್ಟಾರೆ ಇದು ಸಮಗ್ರವಾದ ತನಿಖೆ ಆಗ್ಬೇಕು. ಇವ್ರು ಎಷ್ಟು ದಿವಸದಿಂದ ಆರು ಅಂಕಿತ ಅಧಿಕಾರಿ ಬೆಳಗಾವಿ ಒಳಗೆ ಏನೇನು ಮಾಡಿದಾರು, ಎಷ್ಟು ನೀರು ಬಾಟಲ್ಗಳು ವಾಟರ್ ಪ್ಲಾಂಟ್ಗಳು ಚೆಕ್ ಮಾಡಿದಾರು, ಎಷ್ಟು ಹೋಟೆಲ್ಗೆ ಹೋಗಿ ಚೆಕ್ ಮಾಡಿದಾರು, ಆಹಾರ ಸುರಕ್ಷತೆ ಬಗ್ಗೆ ಏನೇನು ಕಾಳಜಿ ತಗೊಂಡಾರು ಅನ್ನೋದನ್ನ ನಾವು ಚೆಕ್ ಮಾಡಬೇಕು. ಆಮ್ಯಾಗ ಗೋಕಾಕ್ ತಾಲೂಕಿನೊಳಗೆ ಎಷ್ಟು ಇಂಥ ದವಾಖಾನೆಗಳಿಗೆ ಅವರು ದಂಡ ಹಾಕಿದಾರು, ದಂಡ ಹಾಕದೇ ಇದ್ದು ಎಷ್ಟು ಚಾಲೂ ಮಾಡಿದಾರೆ, ತಾವ ಮತ್ತೆ ಅದು ಮಾಡಿದ ಮ್ಯಾಗ ಇನ್ನು ಏನೇನು ಮಾಡಿದಾರೆ ಅಲ್ಲಿ, ಎಷ್ಟು ನಡುವೊಮ್ಮೆ ಗೋಕಾಕದಾಗ ಶಿಶು ಹತ್ಯೆ ಆಗ್ತಿರ್ತದೆ, ಯಾವ್ಯಾವುದೋ ದವಾಖಾನೆದಾಗ ಶಿಶು ಹತ್ಯೆ ಮಾಡಿ ಕೊಂದು ಹೋಗ್ದದ್ದು ಸಾಕಷ್ಟು ಕೂಸುಗಳು ಸಿಕ್ಕಿತ್ತು, ಅದ್ರಾಗೂ ಇವ್ರದ್ದು ಪಾತ್ರ ಐತೆನ, ಅದನ್ನು ನಾವು ತನಿಖೆಯನ್ನು ಮಾಡಬೇಕು. ಒಟ್ಟಾರೆ ನಾನು ಜಿಲ್ಲಾಧಿಕಾರಿ ಮಾನ್ಯ ಜಿಲ್ಲಾಧಿಕಾರಿ ಅವರೇ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಐತೆ. ನೀವು ಮಾನ್ಯ ಈ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಒಂದು 8 ಜನರನ್ನ ನೀವು ಸಸ್ಪೆಂಡ್ ಮಾಡಿರಲ್ಲ, ಹಾಗೆ ಇವನ್ನ ಕೂಡಲೇ ಈ ಒಂದು ವರದಿಯ ಅನ್ವಯ ಈ ಇವನ್ನ ಸಸ್ಪೆಂಡ್ ಮಾಡಿ, ಜಗದೀಶ್ ಜಿಂಗೆ ಅವ್ರ ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಕಂಡಕ್ಟ್ ಮಾಡಿ ಇವನ್ನ ಮನೆಗೆ ಹೆಚ್ಚು ಕೊಡ್ಬೇಕು. ಯಾಕಂದ್ರೆ ಲಾಗ್ ಬುಕ್ ಚೆಕ್ ಮಾಡಬೇಕು. ಇವ್ರು ಒಟ್ಟಾರೆ ಇವರ ಜಾಯಿನ್ ಆದಾಗಿಂದ, ಯಾಕಂದ್ರೆ 70-80 ಲಕ್ಷ ಇವ್ರಿಗೆ ಖರ್ಚು ಮಾಡಿ ಒಂದು ಚಿಕ್ಕ ಮಕ್ಕಳ ತಜ್ಞಂದಾಗ ಇಷ್ಟೆಲ್ಲ ಗದ್ದಲ ಹಾಕಿರುವ ಜಗದೀಶ್ ಜಿಂಗೆಯನ್ನ
ಸಸ್ಪೆಂಡ್ ಮಾಡಿ ಜಿಲ್ಲಾಧಿಕಾರಿಗಳೇ ಮತ್ತು ಆರೋಗ್ಯ ಮಂತ್ರಿಗಳೇ ಅವರನ್ನ ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಕಂಡಕ್ಟ್ ಮಾಡಿ ಅವರಿಗೆ ತಕ್ಕ ಶಾಸ್ತ್ರಿ ತಕ್ಕ ಶಿಕ್ಷೆ ಕೊಟ್ಟು ಸರ್ಕಾರಕ್ಕೆ ಬರ್ನಾ ಮಾಡಬೇಕಾದಂಥ ಏನು 70-80 ಲಕ್ಷ ಅದನ್ನು ವಸೂಲಿ ಮಾಡಿದಾಗ ಮಾತ್ರ ಬೆಳಗಾವಿ ಜಿಲ್ಲೆ ಜನ ನಿಮ್ಗೆ ಹೌದು ಶಬಾಷ್ ಅಂತೈತೆ. ಇದ್ರ ಬಗ್ಗೆ ನಾವಂತೂ ನಿಮ್ಮ ನದಿರಿಗೆ ತಂದೆವು, ಮುಂದಿಂದ ಇದನ್ನು ನದಿರಿಗೆ ತರುವಂಥ ಜನ ಐತಿ. ಕೂಡಲೇ ಈ ಜಗದೀಶ್ ಹಿಂಗೆಯನ್ನು ಮಣಿ ಕಳಿಸಿ ಎನ್ಕ್ವೈರಿ ಕಂಡಕ್ಟ್ ಮಾಡಬೇಕಂತೇಳಿ ಆರೋಗ್ಯ ಮಂತ್ರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗೆ DHO ಆಗ್ರಹ ಮಾಡ್ತೀನಿ. ನಮಸ್ಕಾರ.